ಸ್ನೇಹಿತರೆ, ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ರಾವಣ ಪುತ್ರನ ಬ್ರಹ್ಮಾಸ್ತ್ರಗಳಿಂದ ಮೂರ್ಛಿತರಾಗಿದ್ದ ರಾಮಲಕ್ಷ್ಮಣರು ಹನುಮಾತಂದ ಸಂಜೀವಿನಿ ಮೂಲಿಕೆಗಳ ಪರಿಣಾಮದಿಂದ ಎದ್ದು ಕೂತಿದ್ರು. ರಾಮಲಕ್ಷ್ಮಣರಷ್ಟೇ ಅಲ್ಲ, ಅಲ್ಲಿನ ಸಮಸ್ತ ವಾನರ ವೀರರು, ಈ ಹಿಂದಿನ ಯುದ್ಧಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದ ಸಾಕಷ್ಟು ವಾನರರು ಕೂಡ ಮತ್ತೆ ಬದುಕಿ ನಿದ್ರೆಯಿಂದ ಎಚ್ಚೆತ್ತವರಂತೆ ಎದ್ದು ಕೂತರು. ಈಗ ಮತ್ತೆ ವಾನರ ಸೇನೆ ಅಪಾರ ಪ್ರಮಾಣವನ್ನು ತಲುಪಿತ್ತು. ಅಷ್ಟು ದಿನಗಳ ಯುದ್ಧದಲ್ಲಿ ರಾಕ್ಷಸರು ಸಂಹಾರ ಮಾಡಿದ್ದ ವಾನರರೆಲ್ಲ ಈಗ ಮತ್ತೆ ಜೀವಂತವಾಗಿದ್ದಾರೆ. ಅಲ್ಲಿ ಅಪಾರ ಪ್ರಮಾಣದ ಸೇನಾ ಸಾಗರವೇ ಸೇರಿತ್ತು. ಅವತ್ತು ಯಾವ ವಾನರ ವೀರ ಕೂಡ ಯಾವ ಕಾರ್ಯಾಚರಣೆಗೂ ಮುಂದಾಗಲಿಲ್ಲ. ಎಲ್ಲ ವಾನರರು ಸುಗ್ರೀವನ ಆಜ್ಞೆಯ ಮೇರೆಗೆ ವಿಶ್ರಾಂತಿಯನ್ನು ಪಡ್ಕೊಂಡ್ರು. ಮತ್ತೊಂದು ಕಡೆ ರಾಮಲಕ್ಷ್ಮಣರು, ವಾನರ ಸೇನೆ ಎಲ್ಲ ಸಾವಿಗೀಡಾಗಿದೆ ಅಂದ್ಕೊಂಡ ರಾಕ್ಷಸರು ಲಂಕೆಯಲ್ಲಿ ಸಂತೋಷಕೂಟವನ್ನು ಆಚರಿಸಿಕೊಳ್ಳೋದರಲ್ಲಿ ಮಗ್ನರಾಗಿ ಹೋದರು. ರಾವಣಾತ್ಮಜ ಇಂದ್ರಜಿತು ತನ್ನ ಬದುಕಿನಲ್ಲೇ ಎರಡನೇ ಅತಿದೊಡ್ಡ ತಪ್ಪು ಮಾಡಿದ್ದ. ಹಿಂದೆ ಸರ್ಪಾಸ್ತ್ರದಿಂದ ರಾಮಲಕ್ಷ್ಮಣರನ್ನು ಬಂಧಿಸಿದಾಗ ಕೂಡ ಅವರು ಸಾವಿಗೀಡಾಗಿದ್ದಾರೆ, ಇನ್ನು ಮೇಲೇಳಲಾರರು ಅಂದುಕೊಂಡು ಹಿಂತಿರುಗಿ ಹೋಗಿದ್ದ ಇಂದ್ರಜಿತು ಈಗ ಎರಡನೇ ಬಾರಿ ಕೂಡ ಅದೇ ತಪ್ಪು ಮಾಡಿದ್ದ. ಅವನಿಗೆ ತನ್ನ ಬ್ರಹ್ಮಾಸ್ತ್ರದ ಮೇಲೆ ಎಂಥ ನಂಬಿಕೆ ಅಂದರೆ, ಆ ಅಸ್ತ್ರ ಪ್ರಯೋಗವಾದ ನಂತರ ಕೂಡ ಯಾರಾದರೂ ಬದುಕಿ ಉಳಿತಾರೆ ಅನ್ನೋದನ್ನು ಅವನು ಕನಸು ಮನಸ್ಸಲ್ಲಿ ಕೂಡ ಯೋಚಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿಯೇ ರಾಮಲಕ್ಷ್ಮಣರ ಕಥೆ ಮುಗದೇ ಹೋಯಿತು ಅಂದ್ಕೊಂಡ ಇಂದ್ರಜಿತು ಅವರ ಸಾವನ್ನು ಖಚಿತಪಡಿಸ್ಕೊಳ್ಳೋ ಗೋಜಿಗೆ ಕೂಡ ಹೋಗದೆ, ಕನಿಷ್ಠ ಪಕ್ಷ ಅವರ ದೇಹಗಳನ್ನು ಹೊತ್ತಾದರೂ ಲಂಕೆಯನ್ನು ತಲುಪದೆ ಆ ಸಹೋದರರನ್ನು ಅಲ್ಲೇ ರಣಾಂಗಣದಲ್ಲಿ ಬಿಟ್ಟು ತಾನು ಗೆಲುವಿನ ಮತ್ತಲ್ಲಿ ಲಂಕೆಯನ್ನು ಪ್ರವೇಶ ಮಾಡಿದ್ದ. ಅವತ್ತು ರಾತ್ರಿ ಇಡೀ ಲಂಕೆಯಲ್ಲಿ ಭಯಾನಕವಾದ ಸಂಭ್ರಮ. ರಾಕ್ಷಸರು ಮದ್ಯದ ನಶೆಯಲ್ಲಿ ತೇಲಿ ಹೋಗ್ತಾ ಇದ್ರು, ಮಾನಿನೀರ ತೆಕ್ಕೆಯಲ್ಲಿ ಜಾರಿ ಹೋಗ್ತಾ ಇದ್ರು. ಮರುದಿನದ ಸೂರ್ಯೋದಯವಾದರೂ ಕೂಡ ರಾಕ್ಷಸರು ಮಾತ್ರ ತಮ್ಮ ಮತ್ತಿನಿಂದ, ಪ್ರೇಯಸಿಯರ ತೋಳ ತೆಕ್ಕೆಗಳಿಂದ ಹೊರಬರಲಿಲ್ಲ. ಮತ್ತು ರಾಮಲಕ್ಷ್ಮಣರ ಪಾಳಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡುವ ಗೋಜಿಗೆ ಕೂಡ ಅವರು ಹೋಗಲಿಲ್ಲ. ಅವತ್ತು ಸಂಜೆಯಾಯಿತು. ಪಶ್ಚಿಮದ ದಿಗಂತದಲ್ಲಿ ನಿಧಾನವಾಗಿ ರವಿ ಜಾರಿ ಹೋದ. ಅವನಿಗೆ ಕೂಡ ಆ ರಾತ್ರಿ ಏನೋ ಆಗಲಿದೆ ಅನ್ನೋ ಸುಳಿವಿತ್ತೇನೋ. ಹೀಗಾಗಿ ಅದು ಏನು ಅನ್ನೋದನ್ನು ನೋಡುವ ಕುತೂಹಲಕ್ಕೆ ಬಿದ್ದವನಂತೆ, ತಾನು ಪಡವಣದತ್ತ ಹೋಗೋದನ್ನು ಸಾಧ್ಯವಾದಷ್ಟು ತಡ ಮಾಡ್ತಿರುವವನಂತೆ ಕಾಣ್ತಾ ಇತ್ತು. ವಾನರ ವೀರರ ಪಾಲಿಗೆ ಅದು ಅತ್ಯಂತ ದೀರ್ಘವಾದ ಹಗಲು ಅನಿಸೋದಕ್ಕೆ ಶುರುವಾಯಿತು. ಯಾಕೆಂದರೆ ಅವತ್ತು ರಾತ್ರಿ ಸುಗ್ರೀವ ಒಂದು ಮಹಾದಾಳಿಗೆ ಸಂಚನ ರೂಪಿಸಿಬಿಟ್ಟಿದ್ದ. ಅವನ ಸಿಟ್ಟೆಲ್ಲ ಒಂದೇ. ಈ ರಾಕ್ಷಸರು ಮಾಯಾಯುದ್ಧವನ್ನು ಮಾಡ್ತಾರೆ, ಕತ್ತಲಾದ ನಂತರ ಕೂಡ ದಾಳಿ ಮಾಡ್ತಾರೆ, ಕಾಣದಂತೆ ಮರೆಯಿಂದ ಬಾಣಗಳ ಮಳೆ ಸುರಿಸ್ತಾರೆ. ಅವರ ಬಳಿ ಆಧುನಿಕ ಆಯುಧಗಳಿವೆ, ರಥಕುದುರೆಗಳಿವೆ, ಅದರ ಜೊತೆಗೆ ಅವರಿಗೆ ವಂಚನೆಯ ಮೂಲಕ ಯುದ್ಧ ಮಾಡೋ ಕಲೆ ಕೂಡ ಗೊತ್ತಿದೆ. ಹೀಗಾಗಿ ಅವರನ್ನು ಸಮರ್ಥವಾಗಿ ಎದುರಿಸಬೇಕು ಅಂದರೆ ನಾವು ಕೂಡ ಅಂಥದ್ದೇ ಯುದ್ಧವನ್ನು ಒಮ್ಮೆಯಾದರೂ ಮಾಡಬೇಕು. ಶತ್ರುವಿಗೆ ಶತ್ರುವಿನದ್ದೇ ಭಾಷೆಯಲ್ಲಿ ಒಮ್ಮೆ ಉತ್ತರ ಕೊಟ್ಟುಬಿಡಬೇಕು. ಮಾಯಾ ಯುದ್ಧ ಮಾಡೋ ರಾಕ್ಷಸರನ್ನು ಅದೇ ರೀತಿಯಲ್ಲಿ ನಾವು ಎದುರಿಸಬೇಕು. ಶತ್ರು ಮೈಮರೆತಿದ್ದಾಗ ಅವನಿಗೊಂದು ಬಲವಾದ ಆಘಾತವನ್ನು ಕೊಡಬೇಕು. ಹೀಗೆ ಯೋಚಿಸ್ತಾ ಇದ್ದ ವಾನರೇಂದ್ರ ಸುಗ್ರೀವ ಅವತ್ತು ರಾತ್ರಿ ಲಂಕೆಯ ಮೇಲೆ ದಾಳಿ ಮಾಡೋದಕ್ಕೆ ತನ್ನ ಒಂದು ಸೇನಾ ಪಡೆಯನ್ನು ಸಿದ್ಧಗೊಳಿಸಿದ್ದ. ಅವರ ಸಹಾಯಕ್ಕೆ ಅವರ ಹಿಂದೆ ಮತ್ತೊಂದು ಭಾರೀ ಸೇನೆಯನ್ನು ಕಳುಹಿಸಿಕೊಟ್ಟ. ಅಂಗದ, ಜಾಂಬವಂತ, ನಳ, ನೀಲ ಹನುಮ, ವೃಷಭ, ಗಂಧಮಾದನ ಮುಂತಾದವರೆಲ್ಲ ತಮ್ಮ ತಮ್ಮ ಸೇನಾ ಪಡೆಗಳ ಜೊತೆ ಲಂಕೆಯ ಹೆಬ್ಬಾಗಿಲಲ್ಲಿ ಕಾವಲು ನಿಲ್ಲಬೇಕು. ಮೊದಲು ಹೋದ ವಾನರ ಸೇನೆ ಇಡೀ ಲಂಕೆಗೆ ಬೆಂಕಿ ಇಡುತ್ತೆ. ಅದನ್ನು ಕಂಡು ರಾಕ್ಷಸರು ಎಚ್ಚೆತ್ತು ದಾಳಿ ಮಾಡೋದಕ್ಕೆ ಬಂದರೆ ಬೆಂಕಿ ಇಟ್ಟ ವಾನರರು ಹೆಬ್ಬಾಗಿಲ ಕಡೆಗೆ ಓಡಿ ಬರ್ತಾರೆ. ಅವರಿಗೆ ಇನ್ನೊಂದು ಪಡೆ ಕಾವಲು ನಿಂತು ಅವರನ್ನು ಕಾಪಾಡುತ್ತೆ. ಅವರೊಂದಷ್ಟು ಹೊತ್ತು ರಾಕ್ಷಸರನ್ನು ಎದುರಿಸಬೇಕು. ಆನಂತರ ಅವರು ಕೂಡ ಹಿಂತಿರುಗಿ ಬಂದುಬಿಡಬೇಕು. ಅವರನ್ನು ಅಟ್ಟಿಸಿಕೊಂಡು ಬರುವ ರಾಕ್ಷಸ ವೀರರನ್ನು ಲಂಕೆಯ ಹೆಬ್ಬಾಗಿಲಲ್ಲಿ ನಿಂತ ವಾನರ ವೀರರ ಪಡೆ ತರಿದು ಹಾಕಬೇಕು. ಅಲ್ಲಿಗೆ ರಾಕ್ಷಸರಿಗೊಂದು ಬಲವಾದ ಆಘಾತವನ್ನು ಕೊಟ್ಟ ಹಾಗಾಗತ್ತೆ, ಜೊತೆಗೆ ರಾಕ್ಷಸ ಸೇನೆಯನ್ನು ನಾಶ ಮಾಡಿದ ಹಾಗೂ ಆಗುತ್ತೆ. ಇದು ಅವತ್ತು ರಾತ್ರಿ ಸುಗ್ರೀವ ರೂಪಿಸಿದ್ದ ರಣವ್ಯೂಹ. ಅವತ್ತು ಕತ್ತಲಾಗಿ ಒಂದಷ್ಟು ಹೊತ್ತು ಕಳೀತಿದ್ದ ಹಾಗೆ ವಾನರರ ಪಡೆಯೊಂದು ಲಂಕೆಯ ಹೆಬ್ಬಾಗಿಲಿನತ್ತ ಧಾವಿಸಿ ಬಂತು. ಅಲ್ಲಿದ್ದ ಕಾವಲುಗಾರರನ್ನು ಅಲ್ಲೇ ಕೊಂದು ಹಾಕಲಾಯಿತು. ಬಾಗಿಲು ಮುರುಕೊಂಡು ಒಳಬಂದ ವಾನರರು ಲಂಕೆಯ ಸುಂದರ ಭವನಗಳಿಗೆ, ಅಲ್ಲಿನ ಪಾನಶಾಲೆಗಳಿಗೆ, ನೃತ್ಯ ಶಾಲೆಗಳಿಗೆ, ಆಯುಧಾಗಾರಗಳಿಗೆ ಬೆಂಕಿ ಕೊಟ್ಟರು. ಇಡೀ ಲಂಕೆ ಹೊತ್ತಿ ಉರಿಯೋದಕ್ಕೆ ಶುರು ಮಾಡ್ತಿದ್ದ ಹಾಗೆ ನಶೆಯಲ್ಲಿದ್ದ ರಾಕ್ಷಸರು ಕೂಡ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ತುರಾಡ್ತಲೇ ತಮ್ಮ ಆಯುಧಗಳನ್ನು ಹುಡುಕೊಂಡು ಎದ್ದು ವಾನರರ ಮೇಲೆ ಬೀಳೋದಕ್ಕೆ ಬಂದರು. ಬೆಂಕಿ ಹಚ್ಚಿದ ಕಪಿ ಹಿಂಡು ಅಲ್ಲಿಂದ ಯಾರ ಕೈಗೂ ಸಿಗದಂತೆ ಹೆಬ್ಬಾಗಿಲ ಕಡೆಗೆ ಓಡಿ ಬರೋದಕ್ಕೆ ಶುರು ಮಾಡ್ತು. ಅವರು ಓಡಿ ಬರ್ತಿದ್ದನ್ನು ಕಂಡು ಅವರನ್ನು ಹಿಡಿಯೋದಕ್ಕೆ ರಾಕ್ಷಸರು ಓಡಿ ಬಂದರು. ಅಷ್ಟರಲ್ಲಿ ಕತ್ತಲಲ್ಲಿ ಅಡಗಿ ಕುಳಿತಿದ್ದ ಇನ್ನೊಂದು ವಾನರ ಪಡೆ ಆ ರಾಕ್ಷಸರನ್ನು ಅಲ್ಲೇ ತರಿದು ಚೆಲ್ಲಿಬಿಡ್ತು.
ವಿಷಯ ಗೊತ್ತಾಗಿ ಮತ್ತೊಂದಷ್ಟು ರಾಕ್ಷಸ ಪಡೆಗಳು ಅಲ್ಲಿಗೆ ಬಂದು, ಆದರೂ ಅವರಿಗೆ ಹೆಬ್ಬಾಗಿಲ ಬಳಿ ಕಾಣಿಸಿಕೊಂಡ ವಾನರರನ್ನು ಕಂಡು ಆಶ್ಚರ್ಯ ಮತ್ತು ಆಘಾತ. ಅರೆ, ಎಲ್ಲಿದ್ದರು ಇಷ್ಟೊಂದು ವಾನರರು? ಅವರ ಮತ್ತೊಂದು ಸೇನೆ ಏನಾದರೂ ಬಂದು ಇವರನ್ನು ಕೂಡಿಕೊಳ್ತಾ? ಎಲ್ಲಿ ನೋಡಿದರು, ಎಷ್ಟು ನೋಡಿದರು, ಸಾಗರೋಪಾದಿಯಲ್ಲಿ ವಾನರರೇ ವಾನರರು ಕಾಣ್ತಾ ಇದ್ದಾರೆ. ಅವರೆಲ್ಲ ಹಾಗಂದ್ಕೊಳ್ಳೋ ಹೊತ್ತಿಗೆ ಅಕಂಪನ ಅನ್ನೋ ರಾಕ್ಷಸ ವೀರ ಈ ವಾನರ ಸೇನೆಯನ್ನು ತಡೆದುಕೊಂಡ. ಅತ್ಯಂತ ಬಲಿಷ್ಠನಾಗಿದ್ದ ಅಕಂಪನ ತನ್ನ ಗದೆಯನ್ನು ಲೀಲಾಜಾಲವಾಗಿ ಬೀಸ್ತಾ ಹತ್ತಿರ ಬಂದ ಹತ್ತಾರು ವಾನರನ್ನು ಒಂದೇ ಏಟಿಗೆ ನೆಲಕ್ಕೆ ಕೆಡವುತ್ತಾ ನುಗ್ಗಿ ಬರತೊಡಗಿದ್ದ. ಅವನನ್ನು ಕಂಡು ಕೂಡಲೇ ಅಂಗದ ತಾನೇ ಖುದ್ದಾಗಿ ಬಂದು ಈ ಅಕಂಪನನ ಮುಂದೆ ನಿಂತ್ಕೋತಾನೆ. ಅವನು ಅಂಗದನ ಮೇಲೆ ಗದೆ ಬೀಸಬೇಕು ಅಂತ ಅದನ್ನು ಮೇಲಕ್ಕೆತ್ತೋ ಹೊತ್ತಿಗೆ ಅಂಗದ ಭಾರೀ ಗಾತ್ರದ ಬಂಡೆಯೊಂದನ್ನು ಅಕಂಪನನ ತಲೆಯ ಮೇಲೆ ಎಸೆದೇ ಬಿಟ್ಟ. ಅಲ್ಲಿಗೆ ಅಕಂಪನನ ತಲೆ ಒಡೆದು ಅವನು ಆ ರಣಾಂಗಣದಲ್ಲಿ ಸತ್ತು ಮಲಗಿದ್ದ. ಹೀಗೆ ಅಕಂಪನ ಸಾವಿಗೀಡಾಗಿದ್ದನ್ನು ಕಂಡು ಕೋಪಾವಿಷ್ಠನಾದ ಶೋಣಿತಾಕ್ಷ ಅನ್ನೋ ರಾಕ್ಷಸ ವೀರ ಅಂಗದನ ಮೇಲೆ ನುಗ್ಗಿ ಬರ್ತಾನೆ. ಅವನನ್ನು ಕಂಡು ಕೂಡಲೇ ಸೀತಾ ಅವನ ರಥದೊಳಕ್ಕೆ ನುಗ್ಗಿದ ಅಂಗದ ಕುಮಾರ ಅವನ ರಥದ ಧ್ವಜವನ್ನು ಕಿತ್ತಾಕ್ದ, ಅವನ ಸಾರಥಿಯನ್ನು ಕೊಂದು ಹಾಕ್ದ, ಶೋಣಿತಾಷ್ಟನ ಬಲಿಷ್ಠ ಬಿಲ್ಲನ್ನು ಕಸಿದು ಮುರಿದು ಹಾಕಿಬಿಟ್ಟ. ತಕ್ಷಣ ಸೊಂಟದಲ್ಲಿದ್ದ ಕತ್ತಿಯನ್ನು ಹಿರಿದ ಶೋಣಿತಾಕ್ಷ ಅಂಗದನ ಮೇಲೆ ಇನ್ನೇನು ಆಘಾತ ಮಾಡಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಅವನನ್ನು ಹಾರಿಸಿಕೊಂಡೇ ಆಗಸಕ್ಕೆ ನೆಗೆದ ಅಂಗದ ಕುಮಾರ ಅವನ ಕೈಯಲ್ಲಿನ ಕತ್ತಿಯನ್ನು ಕಸಿದು ಅವನ ತಲೆಯ ಮೇಲೆ ಗುದ್ದಿ ಅವನನ್ನಲ್ಲಿಂದ ನೆಲಕ್ಕೆ ಕೆಡವಿಬಿಟ್ಟ. ಇದನ್ನು ಕಂಡ ಮತ್ತೊಬ್ಬ ರಾಕ್ಷಸ ಯೂಕಾಕ್ಷ ಪ್ರಜಂಘಾಸುರ ಅನ್ನೋ ಇನ್ನೊಬ್ಬ ರಾಕ್ಷಸ ವೀರನನ್ನು ಜೊತೆಗಿಟ್ಕೊಂಡು ಅಂಗದ ಕುಮಾರನ ಮೇಲೆ ದಾಳಿ ಮಾಡಿದ್ದ. ಅವರಿಬ್ಬರು ಅಂಗದನ ಜೊತೆ ಕಾದಾಡ್ತಿರುವಾಗಲೇ ನೆಲಕ್ಕೆ ಬಿದ್ದಿದ್ದ ಶೋಣಿತಾಕ್ಷ ಕೂಡ ಮೇಲೆದ್ದ. ಅವನೂ ಇವ್ರ ಜೊತೆ ಕೂಡಿಕೊಂಡ. ಈಗ ಮೂವರು ರಾಕ್ಷಸರು ಒಬ್ಬ ಅಂಗದನ ಜೊತೆ ಯುದ್ಧ ಮಾಡ್ತಾ ಇದ್ರು. ಈ ಮೂರು ಮಂದಿ ವಿವಿಧ ಆಯುಧಗಳನ್ನು ಹಿಡಿದು ನಿರಾಯುಧನಾಗಿದ್ದ ಅಂಗದನ ಮೇಲೆ ಪ್ರಹಾರ ಮಾಡ್ತಿದ್ದದ್ದನ್ನು, ಅವರ ಹೊಡೆತಗಳನ್ನು ಲೀಲಾಜಾಲವಾಗಿ ತಪ್ಪಿಸಿಕೊಂಡು ಅವರನ್ನು ಒಟ್ಟೊಟ್ಟಿಗೆ ಎದುರಿಸ್ತಾ ಇದ್ದ ಮಹಾವೀರ ಅಂಗದನ ಪರಾಕ್ರಮವನ್ನು ನೋಡಿದ ಮಹಿಂದ ಹಾಗೂ ದ್ವಿವಿಧ ಇಬ್ಬರು ಅಲ್ಲಿ ಅಂಗದನ ಸಹಾಯಕ್ಕಾಗಿ ಧಾವಿಸಿ ಬಂದರು. ಈಗ ಮೂರೂ ಜನ ವಾನರ ವೀರರು ಮೂವರು ರಾಕ್ಷಸರ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ನಿಂತರು. ಸಾಕಷ್ಟು ಹೊತ್ತು ಅಲ್ಲವರ ನಡುವೆ ಭಯಾನಕವಾದ ಯುದ್ಧ ನಡೀತು. ಒಬ್ಬರನ್ನೊಬ್ಬರು ಮರ್ದಿಸಿದರು, ತುಳಿದ್ರು, ಘಾತಿಸಿಕೊಂಡ್ರು, ನೆಲದಲ್ಲಿ ಉರುಳಾಡಿದರು, ಹೊಡೆದಾಡಿದರು. ಅತ್ಯಂತ ಸಾಹಸಮಯವಾದ ಹೋರಾಟ ಮತ್ತು ಬಲಿಷ್ಠ ಪ್ರತಿರೋಧವನ್ನು ತೋರಿದ ರಾಕ್ಷಸ ಪಡೆಯ ವೀರರು ಕಡೆಗೂ ವಾನರರ ಕೈಲಿ ಸಾವಿಗೀಡಾಗಬೇಕಾಯಿತು. ಹೀಗೆ ವಾನರರನ್ನು ಎದುರಿಸ್ತಾ ಇದ್ದ ರಾಕ್ಷಸ ಪಡೆಯ ನಾಯಕರು ಸಾವಿಗೀಡಾಗ್ತಿದ್ದ ಹಾಗೆ ಅಲ್ಲಿನ ಸಮಸ್ತ ರಾಕ್ಷಸ ಸೇನೆ ಕೂಡ ಯುದ್ಧರಂಗದಿಂದ ಲಂಕೆಯತ್ತ ಓಡೋದಕ್ಕೆ ಶುರು ಮಾಡ್ತು. ಹೀಗೆ ವಾನರರಿಗೆ ಹೆದರಿ ರಾಕ್ಷಸರು ಓಡಿ ಹೋಗ್ತಾ ಇದ್ದ ಹೊತ್ತಲ್ಲೇ ಅಲ್ಲಿಗೆ ಮತ್ತೊಬ್ಬ ಮಹಾವೀರನ ಆಗಮನ ಆಯಿತು. ರಣದಂಕಮಲ್ಲ ಅಂತಲೇ ಖ್ಯಾತನಾಗಿದ್ದ ಆ ಮಹಾಶಕ್ತಿಶಾಲಿ ರಾಕ್ಷಸನ ಎದೆಗೆ ರಾವಣ ವಿಷದ ಬೀಜ ನೆಟ್ಟಿದ್ದ. ಅವನ ಬೆನ್ನಿಗೆ ಮತ್ತು ಅವನ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡೋದಕ್ಕೆ ಅವನ ಜೊತೆಗೆ ಇನ್ನಿತರ ರಾಕ್ಷಸ ವೀರರು ಅಲ್ಲಿ ಜಮಾವಣೆಯಾದರು. ಅದರಲ್ಲೂ ಮಹಾವೀರ, ಮಹಾತಪಸ್ವಿ, ಮಹಾನಿದ್ರೆಯ ರುವಾರಿ ಕುಂಭಕರ್ಣನ ಮಗ ಅಲ್ಲಿ ರಾಮಲಕ್ಷ್ಮಣರನ್ನು ಎದುರಿಸೋದಕ್ಕೆ ಬಂದ. ಗೆಳೆಯರೆ, ಮುಂದೇನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ.